ಸೊ ನನ್ನ ರೆಕಮೆಂಡೇಶನ್ ಬೆಣ್ಣೆ ಮಸಾಲೆ ದೋಸೆ ನೀವು ಟ್ರೈ ಮಾಡಿ, ನಮ್ಗೆ ಚೆನ್ನಾಗಿರಲ್ಲ ದುಡ್ಡು ವೇಸ್ಟ್ ಮನೆಗೆ ಹೋಗಿ ಬೈಕೊಂತೀರಾ. ನನ್ನ ರೆಕಮೆಂಡೇಶನ್ ನನ್ನ ನಂಬಿಟ್ಟು ನೀವು ನಿಮ್ಮ ಅಪ್ಪ ಅಮ್ಮ ನಿಮಗೆ ಎಲ್ಲ ರೆಕಮೆಂಡ್ ಮಾಡಿ ಅಪ್ಪ ಅಮ್ಮನ ಕರ್ಕೊಂಡು ಹೋದ್ರಿ, ಅಪ್ಪ ಅಮ್ಮನ ಮಕ್ಕಳು ತುಂಬ ಹೋಗಿದ್ದಾರೆ. ಸರಿ ಹಂಗಾರೆ ನಾನು ಕೇಳೇ ಇರ್ತೀನಿ, ಓಕೆನಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಆಲ್ಮೋಸ್ಟ್ 1:30 ಆಗ್ತಾ ಬರ್ತದೆ. ಸೊ ಆ್ಯಸ್ ಯೂಶುವಲ್ ಪ್ಲ್ಯಾನಿಂಗ್ ಬಂಗೆ ನಮ್ಮ ಗಾಡಿ ಎಲ್ಲ ಮತ್ತೆ ಆಚೆ ಕಡೆ ನನ್ನ ಕಡೆ ಹೋಗ್ತಿದ್ದಾರೆ, ಎಲ್ಲಿ ಏನು ಅಂತ ನಂಗೆ ಗೊತ್ತಿಲ್ಲ. ಗಾಡಿ ಸ್ವಲ್ಪ ಎಣ್ಣೆ ಓಡಿಸೋಣ ಅಂತ. ಫಸ್ಟ್ ನೀನೆಲ್ಲ ಮನೆ ನೋಡಲೇ ಕರೆಕ್ಟ್ ಜಾಗ ಕೇಳು, 30-20, 30-40, 30-60. ಇಲ್ಲಿ ನೋಡ್ಬೋದು ನೀವು ಆರ್ ಎಂ ಸಿ ಹಾಡಲ್ಲಿ ಹೆಂಗಿರುತ್ತೆ ಅಂಗಡಿ ಅಂತ. ಸೊ ನಿಮ್ಗೆ ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಇಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಕುತ್ಕೊಂಡಿರೋರು ಅವ್ರು ಕ್ಯಾಶಿಯರು, ಸೊ ಬಿಲ್ಲಿಂಗ್ ಹಾಕ್ಕೊಡ್ತಾರೆ. ಸೊ ಇಡೀ ಆರ್ ಎಂ ಸಿ ಹಾಡು ಹೆಂಗಿರುತ್ತೆ ಅಂದರೆ ಫುಲ್ ಕ್ರೌಡೆಡ್. ಇಲ್ಲಿ 2 ದಿವಸ ಬರಬಾರ್ದು. ಯಾವ ದಿವಸ ಅಂದರೆ ಮಂಗಳವಾರ ಶುಕ್ರವಾರ. ಏನಕ್ಕೆ ಬರಬಾರ್ದು ಅಂತ ಹೇಳ್ತೀನಿ ಅಂದರೆ ಮಂಗಳವಾರ ಶುಕ್ರವಾರ ಇರೋ ಬರೋ ಲೋಡ್ಸ್ ಎಲ್ಲ ಬ್ಯಾಂಗ್ಳೂರು ಎ ಪಿ ಎಮ್ ಸಿ ಹಾಡಿಗೆ ಬರುತ್ತೆ. ಅಂದರೆ ಎಲ್ಲ ದೊಡ್ಡ ದೊಡ್ಡ ಲಾರೀಸ್ ಬಂದಿರುತ್ತಲ್ವಾ, ಅಂದರೆ ಟ್ರಕ್ಸ್ ಅಂದರೆ ಕಂಟೈನರ್ಸ್ ಟ್ರಕ್ಸ್ ಎಲ್ಲ ಬಂದಿರುತ್ತಲ್ವಾ. ಸೊ ಅದಕ್ಕೋಸ್ಕರನೇ ಫುಲ್ ಕ್ರೌಡೆಡ್ ಆಗುತ್ತೆ, ಫುಲ್ ಟ್ರಾಫಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ 2 ದಿವಸನ ಅವಾಯ್ಡ್ ಮಾಡಿ ಮಂಗಳವಾರ ಶುಕ್ರವಾರ ನಿಮಗೆ ಯಾವ ದಿವಸ ಬಂದ್ರೂ, ಅಂದರೆ ಅವತ್ತು ದಿವಸ ಬಂದ್ರೂ ಶಾಪಿಂಗ್ ಮಾಡ್ಬೋದು. ಆದರೆ ತುಂಬ ರಶ್ ಇರುತ್ತೆ, ತುಂಬ ರಶ್ ಇರುತ್ತೆ, ಯಾಕಂದರೆ ಲೋಡ್ ಎಲ್ಲ ಅನ್ಲೋಡ್ ಮಾಡ್ತಿರ್ತಾರಲ್ಲ ಯಾರು ಆಟೋಲಿ ಇಲ್ಲ ಬೈಕಲ್ಲಿ ಬಂದರೆ. ಒಂದೊಂದು ಸತಿ ಟ್ರಾಫಿಕ್ ಆಗೋಯ್ತು ಅಂದರೆ ಆಲ್ಮೋಸ್ಟ್ 3-4 hours ನೀವು ಆಚೆ ಕಡೆ ಗಾಡಿನ ಅಲ್ಲಾಡ್ಸೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಆಗುತ್ತೆ. ನಮ್ಮ ಗಂಡ ಮಕ್ಕಳಿಗೆ ಮೋಸ್ಟ್ ಕನ್ಫ್ಯೂಷನ್ ಆಗೋದು ಏನು ಅಂದರೆ ನೋಡ್ರಿ, ಇದು ಸೇಮ್ ಬೆಳೆ, ಇದು ಸೇಮ್ ಬೆಳೆ, ಓಕೆನಾ? ಇದು ತೋರಿಸ್ತಾನೆ, ಇದು ಸೇಮ್ ಬೆಳೆ. ಆದರೆ ಇದು ಚಿತ್ರಣ ಆಗಬೇಕಾ, ಇದು ಚಿತ್ರಣ ಆಗಬೇಕಾ, ಇದು ಚಿತ್ರಣ ಆಗಬೇಕಾ, ಯಾವುದು ಗೊತ್ತಾಗಲ್ಲ. ನೋಡ್ರಿ ನಮ್ಮ ಅಮ್ಮ ಎಲ್ಲ ಶಾಪಿಂಗ್ ಆಲ್ಮೋಸ್ಟ್ ಮುಗಿಸಿದ್ದಾರೆ, ಬಿಲ್ ಹಾಕ್ಸಿದ್ದಾರೆ, ಅವ್ರ ಐಟಮ್ ಪ್ಯಾಕ್ ಮಾಡ್ತಿದ್ದಾರೆ ಈ ಕಡೆ. ಇದು ನಮ್ಮ ರೆಗ್ಯುಲರ್ ಅಂಗಡಿ ಇದು. Two hours later. ಸೊ ನಾನು ಇವಾಗ ಮಲ್ಲೇಶ್ವರ ಸಿ ಟಿ ಆರ್ ಸ್ವಲ್ಪ ದಿನ ಬಂದಿದ್ದೆ, ಲೈಕ್ ಹಿಂಗೆ ಅಂದಿದೆ ಅಲ್ವಾ. ಸೊ ನಮ್ಮ ಅಮ್ಮ ಮುಂಚೆ 1 ದಿವಸನ ನಾವು ಸಿ ಟಿ ಆರ್ಗೆ ಹೋಗಿ ದೋಸೆ ತಿನ್ನಿರಲಿಲ್ಲ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬಂದಿದ್ವಿ. ಆದರೆ ಇಲ್ಲಿ ನೋಡಿದ್ರೆ ಲೈನಿಗೆ ಅಂದರೆ ಇಲ್ಲಿ ಯಾವಾಗೇ ಬಂದ್ರೂ ಆಲ್ಮೋಸ್ಟ್ ಒಂದು 5-10 minutes ವೇಟ್ ಮಾಡಬೇಕಾಗ್ಬರುತ್ತೆ. ಸೊ ಅವರು ಒಳಗಡೆ ಅವ್ರು ಎದ್ದು ಬಂದಮೇಲೆ ಆಮೇಲೆ ನಾವು ಹೋಗಿ ಕುತ್ಕೊಂಡ್ಬೋದು. ಸೊ ನಮ್ಮ ಮೇಲೆ ಹೋಗ್ತಿದ್ದೀವಿ ಇವಾಗ. ಲಾಜಿಕ್ಕು, ಮಲ್ಲೇಶ್ವರಂ ಸಿ ಟಿ ಆರ್ಗೆ ಏನಕ್ಕೆ ಬಂದಿದ್ದಾವು, ಬೆಣ್ಣೆ ಮಸಾಲೆ ದೋಸೆ ಟ್ರೈ ಮಾಡಬೇಕು ಅಂತ, ಕರೆಕ್ಟ್ ಅಲ್ವಾ? ಮತ್ತೆ ಏನಕ್ಕೆ ಬೆಣ್ಣೆ ಮಸಾಲೆ ದೋಸೆ ಟ್ರೈ ಮಾಡ್ತಾ ಇಲ್ಲ? ಎಲ್ಲಿ ಮೂರೇ ಹೇಳಿದ್ದು, ಇನ್ನೊಂದು ಯಾರು ಹೇಳಿಲ್ಲ? ಸಿಟ್ ಟ್ರೈ ಮಾಡೋಣ. ಸರಿ ಆಯ್ತು, ಓಕೆ. ಇವಾಗ ಅದರಲ್ಲಿ ಮಂಗಳೂರು ಬಜ್ಜಿ ಬೇಡ ನಿಮಗೆ, ಯಾಕೆ? ಸೊ ಇವಾಗ ನಾವು ಆರ್ಡರ್ ಮಾಡಿದ್ದೀವಿ, ಬರಬೇಕು, ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಸೊ ಬೆಣ್ಣೆ ಮಸಾಲೆ ದೋಸೆ ಹೆಂಗಿರುತ್ತೆ ಅಂದರೆ ನೋಡ್ಬೋದು, ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ಅಷ್ಟು ಕ್ರಿಸ್ಪಿ ಆಗಿರುತ್ತೆ, ಅಷ್ಟು ಕ್ರಿಸ್ಪಿ ಆಗಿರುತ್ತೆ. ಈ ಚಟ್ನಿ ತಿನ್ನಕ್ಕೆ ಇಷ್ಟ ನಮಗೆ. ನಿಮ್ಮ ಸಿ ಟಿ ಆರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಮಲ್ಲೇಶ್ವರಂ ಗ್ರೌಂಡ್ ಆಪೋಸಿಟಲ್ಲೇ ನಿಮಗೆ ಸಿ ಟಿ ಆರ್ ಸಿನ್ಸ್ 1952 ಅಂತ ಹೋಟ್ಲ್ ಕಾಣ್ತಿದ್ದೆ. ಕ್ವಿಕ್ ಆಗಿ ಕ್ಲೀನ್ ಆಗಿ ರಿವ್ಯೂ ಕೊಡಬೇಕು, ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ. ಒಂದ್ ನಿಮಿಷ ಸ್ವಲ್ಪ ಫ್ರೇಮ್ ಅಲ್ವಾ, ಏನ್ ಇಷ್ಟ ಆಯ್ತು? ಕಾಫಿ ಸಕ್ಕತ್ತಾಗಿತ್ತು. ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಸೆಟ್ ದೋಸೆ, ನಾಟ್ ವರ್ತಿ ಸೆಟ್ ದೋಸೆ ನಾನು ಹೇಳಿ ರೆಕಮೆಂಡ್ ಮಾಡಿರಲಿಲ್ಲ, ತಗೊಂಡ್ ಇಲ್ಲ, ಬಟ್ ಯಾ ಟೇಸ್ಟ್ ನೋಡಿದೆ ಸರಿ, ಬಟ್ ನಾಟ್ ವರ್ತಿ. ನಿಂಗೆ ಇಷ್ಟ ಆಗಲಿಲ್ಲ, ಬಿಟ್ಟು ಹಾಕಿ ಹೋಗ್ಲಿ. ಸ್ಟ್ರೇಟಾ? ಲೆಫ್ಟ್ ಥ್ರೋ. ಹಾಂ, ಸೊ ಬೆಣ್ಣೆ ಮಸಾಲೆ ದೋಸೆ ಯಾರಿಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಗಿಲ್ವಾ? ಮಮ್ಮ ದೋಸೆ ಇಷ್ಟ ಆಗಲಿಲ್ಲ. ಓಕೆ, ನೀನು ಇಷ್ಟ ಆಯ್ತು? ಮದ್ದೂರುಡೆ ಕಾಫಿ. ಮದ್ದೂರುಡೆ ಎಲ್ಲ ಕಡೆ ಸಿಕ್ಕುತ್ತಲ್ಲ, ಚೆನ್ನಾಗಿತ್ತು ಮದ್ದೂರುಡೆ. ಇಷ್ಟ ಆಯ್ತು ಸಡ್ ದೋಸೆ, ಇಷ್ಟ ಆಗಿಲ್ಲ ಕಾಫಿ, ಚೆನ್ನಾಗಿತ್ತಾ? ಕಾಫಿ ಮದ್ದೂರುಡೆ ಇವ್ರಿಗೆ
ಅದೇನೋ ಗೊತ್ತಿಲ್ಲ. ದೋಸೆ ಮಾಡಿ ತಿಂತಿರ್ತೀವಿ ನಾವು, ಅದಕ್ಕಿಂತ ಚೆನ್ನಾಗಿ. ಹಂಗಾಗಿ ಬಳೆಪೇಟೆಯಲ್ಲಿ ದೋಸೆ ಕೊಡ್ತಾನೆ, ಟೇಸ್ಟ್ ಟೇಸ್ಟ್ ಏನು ಇದ್ರದ್ದಿದೆ ಗೊತ್ತಾ? ಓಕೆ, ನಾನು ಮತ್ತೆ ನನ್ನ ಫ್ರೆಂಡ್ಸು, ನಾನು ಬೆಳಿಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಒಂದು 5:00 6:00 ಎಲ್ಲ ನಾವು ಬಂದ್ವಿ. ಅವಾಗ ನಾನು ತಿಂತಿದ್ದೆ ಇಲ್ಲಿ. ಏನು ಇಷ್ಟ ಅಂದರೆ ಬೆಣ್ಣೆ ಮಸಾಲೆ ದೋಸೆ ಆಲ್ ಟೈಮ್ ಫೇವ್ರೆಟ್ ನನಗೆ. ಮಂಗಳೂರು ಬಜ್ಜಿ, ಬೆಣ್ಣೆ ಮಸಾಲೆ ದೋಸೆ, ಲೈಕ್ ಕಾಫಿನೋ ಟೀನೋ ಎರಡೂ ಓಕೆ. ನಾನು ಕಾಫಿ ಕುಡಿಯಲ್ಲ, ಆದ್ರೂ ಒಂದೊಂದು ಕಾಫಿ ಕುಡಿತೀನಿ ನಾನು. ಸೊ ನನ್ನ ರೆಕಮೆಂಡೇಶನ್ ಬೆಣ್ಣೆ ಮಸಾಲೆ ದೋಸೆ ನೀವು ಟ್ರೈ ಮಾಡಿ, ನಮ್ಗೆ ಇಷ್ಟ. ಚೆನ್ನಾಗಿರಲ್ಲ, ದುಡ್ಡು ವೇಸ್ಟು, ಮನೆಗೆ ಹೋಗಿ ಬೈಕೊಂತೀರಾ? ನನ್ನ ರೆಕಮೆಂಡೇಶನ್, ನನ್ನನ್ನು ನಂಬಿಬಿಟ್ಟು ನೀವು ನಂಬಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಎಲ್ಲ ರೆಕಮೆಂಡ್ ಮಾಡಿ ಅಪ್ಪ ಅಮ್ಮನ ಕರ್ಕೊಂಡು ಹೋದ್ರಿ, ಅಪ್ಪ ಅಮ್ಮನೇ ಮಕ್ಕಳು ತುಂಬ ಹೋಗಿದ್ದಾರೆ. ನೋಡಿ ಇಲ್ಲಿ ಬೆಣ್ಣೆ ಮಸಾಲೆ ದೋಸೆ ವಿತೌಟ್ ಫೇಲ್. ಮತ್ತೆ ಏನು ಟ್ರೈ ಮಾಡಬೇಕು ಅಂದರೆ ಗೋಳಿ ಬಜ್ಜಿ. ನನ್ನ ರೆಕಮೆಂಡೇಶನ್ ನೀವು ಟ್ರೈ ಮಾಡಿ ನೋಡ್ರಿ, ಆಮೇಲೆ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಸೆಕ್ಷನ್ಲ್ಲಿ ಬರೀರಿ. ಮಲ್ಲೇಶ್ವರಂ ಅಲ್ಲ, ಮಲ್ಲೇಶ್ವರ, ಮಲ್ಲೇಶ್ವರ ಅಂತ ಕರಿಬೇಕು. ಹಾಂ, ಇಡೀ ಬಂದು ನೀನು ಬಂದು ಪಾರ್ಕ್ ಮಾಡಿದ್ದಾರೆ ನಮ್ಮ ಅಣ್ಣ. ನೀವು ಹಿಡಿದಲ್ಲಿ ಸಂದಿಲ್ಲಲ್ಲ ನಾನು ನೋಡ್ತೀನಿ. ಸೊ ನಮ್ಮ ಮನೆಯಿಂದ ಸ್ಯಾಂಕಿ ಟ್ಯಾಂಕು ದೂರನೂ ಅಲ್ಲ, ಹಲಸೂರು ಲೇಕು ದೂರನೂ ಅಲ್ಲ. ಸೊ ಬಂದರೆ ಅಟ್ಲೀಸ್ಟ್ ಮಗ ಸಣ್ಣರಾಗಿದ್ದಾಗ ಅಮ್ಮ ಎಲ್ಲೂ ಹೋಗಿಲ್ಲ, ಬರೀ ಅಂಗಡಿ ವ್ಯಾಪಾರ ಮಾಡಿ ಮಾಡಿ ದುಡ್ಡು ನಮ್ಮ ಸಾಕಿ ಓದಿಸಿರೋದೇ ಆಗಿದೆ. ಇವಾಗ ನಾವು ಓದ್ ದೊಡ್ಡವರಾಗಿದ್ದೀವಿ, ನಮ್ಮ ಎಜುಕೇಷನ್ ಮುಗಿದಿದೆ, ಇವಾಗ ಬಾ ಓಡಾಡಿಸ್ಕೊಂಡು ಕರ್ಕೊಂಬತ್ತಾ ಇವ್ರೆ. ಯಾಕಂದ್ರೆ ಅದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಚೆನ್ನಾಗಿರಬೇಕು. ಗೊತ್ತಿದ್ದ ಕಡೆನೇ ಮನೇಲೇ ಇರ್ತಾರಲ್ವಾ. ಸೊ ಮನೇಲೆ ಬೆಳಗಿನ ಸಾಯಂಕಾಲ ನಾನು ಕೆಲಸ ಮಾಡಬೇಕು, ಆಚೆ ಕಡೆ ಬಂದರೆ ಒಂದು ಲೈಕ್ ತುಂಬ ರಿಫ್ರೆಶ್ಮೆಂಟ್ ಆಗಿದೆ. ಎರಡು ಆಪ್ಷನ್ ಬರುತ್ತೆ. ಸೊ ನೀವು ಹಿಂಗೆ ಹೋಗ್ಬೋದು, ನಾನು ಅಂದರೆ ನಾನು ನಡ್ಕೊಂಡು ಹೋಗ್ತಿರೋದು ಹೋಗ್ಬೋದು. ಆ್ಯಕ್ಚುಲಿ ಇಲ್ಲಿಗೆ ಅಂದರೆ ನೀರು ಪಕ್ಕನೇ ನಡ್ಕೊಂಡು ಹೋಗ್ಬೋದು, ಇದೊಂದು ಸಣ್ಣ ಇದು ಮಾಡಿರ್ತಾರೆ ಅಲ್ಲೂ ಹೋಗ್ಬೋದು. ಆದರೆ ಅಲ್ಲಿ ಮೇಲ್ಗಡೆ ಓಡಾಡ್ತಿರೋದು ಯಾರು ಅಂದರೆ ಅಲ್ಲಿ ವಾಕಿಂಗು ರನ್ನಿಂಗ್ ಜಾಗಿಂಗ್ ಮಾಡೋರು, ವಾಕಿಂಗ್ ಜಾಗಿಂಗ್ ರನ್ನಿಂಗ್ ಮಾಡೋರು. ಸೊ ಇಲ್ಲಿ ಅಂದರೆ ಅಂದರೆ ನೀವು ಜಸ್ಟ್ ಒಂದು ನೇಚರ್ ವಾಕ್, ಒಳ್ಳೆ ಗುಡ್ ಬೈಕ್ಸ್ ವಾಕ್ ಬೇಕು ಅಂದರೆ ಸೊ ಇಲ್ಲಿ ಹೋಗ್ಬೋದು. A few moments later. ಅಂದ್ರೆ ನಮ್ಮೆಲ್ಲ ಹೊಟ್ಟೆ ತುಂಬೋಗಿದೆ, ಆದರೆ ಇವನು ಮಾತ್ರ ಏನೋ ತಿಂತಾನೆ ಅಂತ ಕರ್ಕೊಂಬಂದು ತಿಳಿಸ್ಕೊಂಡಿದ್ದೆ. ಸೊ ಇದು ನಿಮಗೆ ಪ್ಯಾಲೆಸ್ ಗ್ರೌಂಡ್ ಇದೆಯಲ್ಲ, ಪ್ಯಾಲೆಸ್ ಗ್ರೌಂಡ್ ಆಪೋಸಿಟ್ ಅದೇ ನಿಮಗೆ ಇದೊಂದು ಚಾಟ್ ಶಾಪ್ ಸಿಗುತ್ತೆ, ತುಂಬ ಚೆನ್ನಾಗಿ ಚಾಟ್ಸ್ ಮಾಡ್ತಾರಂತ ಹೇಳ್ತಿದ್ದ. ಅಂದರೆ ನಮ್ಮ ನಾನು ಯಾವುದೇ ಟ್ರೈ ಮಾಡಿಲ್ಲ, ಆದರೆ ನಮ್ಮ ಅಣ್ಣ ಹೇಳ್ತಾನೆ ಇರ್ತಾನೆ. ನನ್ನ ಅವ್ನು ಎಷ್ಟೊಂದು ಅವ್ನು ಎಷ್ಟೊಂದು ಸತಿ ತಿಂದಿದ್ದಾನಂತ ಇಲ್ಲಿ, ಅವ್ನು ಯಾವಾಗಿದ್ರು ಹೇಳ್ತಾನೆ ತುಂಬ ಚೆನ್ನಾಗಿ ಮಾಡ್ತಾರೆ ತಿನ್ನೋಡ್ರಿ ಅಂತ. 8:00 ಅಂತ ಬರ್ತದೆ, ಮನೆ ರೀಚ್ ಆಗಿದ್ದೀನಿ, ಫ್ರೆಶ್ ಅಪ್ ಆಗುತ್ತೆ ಇಷ್ಟು ನಾನು ಇವಾಗ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲ ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ, ಕೆಲಸನ ಮ್ಯಾನೇಜ್ ಮಾಡಬೇಕು, ಬ್ಲಾಗ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಈ ಬ್ಲಾಗ್ನ ಇಲ್ಲಿಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ. ಈ ಬ್ಲಾಗ್ ಎಲ್ಲ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮನೆ ಬಗ್ಗೆ. ಸೊ ಮತ್ತೆ ನಿಮಗೆ ನಾಳೆ ಸಿಗ್ತೀನಿ. ಅಂಟಿಲ್ ದಟ್ ಯು ಗೈಸ್ ಟೇಕ್ ಕೇರ್.